ಈ ಪ್ಲವ ಸಂವತ್ಸರದ ಮಾರ್ಗಶೀರ್ಷ ಮಾಸದ ಶುಕ್ಲಪಕ್ಷದ ಏಕಾದಶಿ ನಾಡಿದ್ದು ಡಿಸೆಂಬರ್ 14ನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ. ಈ ಏಕಾದಶಿಗೆ ಮೋಕ್ಷದ ಏಕಾದಶಿ ಅಂತ ಕರೀತಾರೆ. ಅಂದರೆ ಈ ಮೋಕ್ಷದ ಏಕಾದಶಿ ನಾಡಿದ್ದು ಡಿಸೆಂಬರ್ 14ನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ. ಇದರ ಒಂದು ಮಹತ್ವವನ್ನು ಈಗಾಗಲೇ ನಾವು ಕೇಳಿದ್ದೇವೆ. ಅದರಿಂದಾಗಿ ಈಗ ಸ್ವಲ್ಪ ಅದರನ್ನು ನೆನಪಿಸಿಕೊಡುವಂಥದ್ದಷ್ಟೇ ಇದು. ಇದಕ್ಕೆ ಯಾಕೆ ಮೋಕ್ಷದ ಅಂತ ಕರೀತಾರೆ ಅಂತ ಹೇಳಿದರೆ, ವಿಶೇಷವಾಗಿ ಮೋಕ್ಷವನ್ನು ಕರುಣಿಸುವಂಥದ್ದು. ಈ ಏಕಾದಶಿಯನ್ನು ಆಚರಣೆ ಮಾಡಿದರೆ ನಮ್ಮ ಪಿತೃಗಳು ಯಾರಾದರೂ ದುರ್ಗತಿಯನ್ನು ಹೊಂದಿದರೆ, ಅವರಿಗೆ ಸದ್ಗತಿ ಆಗದೇ ಇದ್ದರೆ, ಈ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುವುದರಿಂದಾಗಿ ಅವರಿಗೆ ಸದ್ಗತಿಯಾಗತ್ತೆ. ಅಷ್ಟು ಮಾತ್ರ ಅಲ್ಲ, ನಮಗೆ ಏನಾದರೂ ಪಿತೃಶಾಪ ಪಿತೃದೋಷಗಳಿದ್ರೆ ಅವೆಲ್ಲ ಪರಿಹಾರ ಆಗತ್ತೆ. ವಿಶೇಷವಾಗಿ ಈ ಏಕಾದಶಿಯನ್ನು ಮುಖ್ಯವಾಗಿ ಭಗವಂತನ ಅನುಗ್ರಹ ಆಗೇ ಆಗತ್ತೆ, ಅದರೊಟ್ಟಿಗಾಗುವಂತಹ ಇದು ಉಪಯೋಗ ಪ್ರಯೋಜನ ಅಂತ ತಿಳಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆ ಈಗಾಗಲೇ ನೋಡಿದ್ದೇವೆ ನಾವು ಇದನ್ನು. ವೈಖಾನಸ ಅಂತ ಒಬ್ಬ ರಾಜ ಚಂಪಕ ನಗರದಲ್ಲಿದ್ದವನು. ಅವನು ರಾತ್ರಿ ಕನಸಿನಲ್ಲಿ ಒಮ್ಮೆ ತನ್ನ ಪಿತೃಗಳೆಲ್ಲ ಅಧೋಗತಿಯನ್ನು ಅಂದರೆ ನರಕದಲ್ಲಿ ಒದ್ದಾಡ್ತಾ ಇರುವುದನ್ನು ಕಂಡ. ಅದಕ್ಕೇನು ಮಾಡಬೇಕು, ಅವರಿಗೆ ಸದ್ಗತಿ ಸಿಗಲಿಕ್ಕೆ ಏನು ಮಾಡಬೇಕು ಅಂತ ತಾನು ಎಲ್ಲ ಬ್ರಾಹ್ಮಣರತ್ರ ವಿಚಾರಿಸಿದಾಗ ಅವರು ಹೇಳಿದರು, ಪರ್ವತ ಅಂತ ಹೇಳುವಂಥ ಒಬ್ಬ ಮುನಿ ಇದ್ದಾನೆ, ಆ ಮುನಿಯ ಬಳಿ ನೀನು ಹೋಗಿ ಕೇಳು, ಅವರಿದಕ್ಕೆ ಪರಿಹಾರವನ್ನು ಹೇಳ್ತಾರೆ ಅಂತ. ಈ ವೈಖಾನಸ ರಾಜ ಆ ಪರ್ವತ ಮುನಿಗಳ ಬಳಿ ಹೋಗಿ ಕೇಳಿದಾಗ ಅವ್ರು ಹೇಳಿದ ಒಂದೇ, ನೋಡು ರಾಜನ್, ಈ ಮಾರ್ಗಶೀರ್ಷ ಶುಕ್ಲಪಕ್ಷದ ಏಕಾದಶಿ ಏನಿದೆ, ಮೋಕ್ಷದ ಏಕಾದಶಿ, ಇದನ್ನು ನೀನು ಶ್ರದ್ಧಾಭಕ್ತಿಯಿಂದ ಮಾಡು. ಮಾಡಿದರೆ ಇದರ ಪುಣ್ಯದಿಂದಾಗಿ ನಿನ್ನ ಪಿತೃಗಳು ಯಾರೂ ಇವಾಗ ತಾವು ದುರ್ಗತಿಯನ್ನು ಪಡೆದಿದ್ದಾರೆ ಅವರೆಲ್ಲರೂ ಸದ್ಗತಿಯನ್ನು ಪಡಿತಾರೆ ಅಂತ ಹೇಳ್ತಾರೆ. ಆ ವೈಖಾನಸ ರಾಜ ಹಾಗೆಯೇ ತಾನು ಏಕಾದಶಿಯ ವ್ರತವನ್ನು ಆಚರಣೆಯನ್ನು ಮಾಡಿದ್ದಾನೆ. ಆ ಏಕಾದಶಿಯ ಪುಣ್ಯದ ಪ್ರಭಾವದಿಂದಾಗಿ ಅವನ ಪಿತೃಗಳೇನಿದ್ದಾರೆ, ಪಿತೃಗಳು ತಾವು ಸ್ವರ್ಗಲೋಕವನ್ನು ಸೇರಿದರು, ಇವನಿಗೆ ಅನುಗ್ರಹವನ್ನು ಮಾಡಿ ಸ್ವಸ್ತಿ ಸ್ವಸ್ತಿ ಇತಿ ತೇ ಪುತ್ರ ಪ್ರೋಚ್ಯಚೈವಂ ದಿವಂಗತಃ, ಹೋಗಬೇಕಾದ್ರೆ ಇವನಿಗೆ ಆಶೀರ್ವಾದವನ್ನು ಮಾಡಿ ಹೋದ್ರಂತ, ನಿನಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಅಂತ. ಹೀಗೆ ಈ ಮೋಕ್ಷದ ಏಕಾದಶಿ ಅನ್ನುವಂಥದ್ದು ಮೊದಲನೇದಾಗಿ ನಮ್ಮ ಪಾಪವನ್ನು ಕಳೀತದೆ, ಭಗವಂತನ ಅನುಗ್ರಹವನ್ನು ತಂದುಕೊಡುತ್ತದೆ. ಅಷ್ಟಲ್ಲದೆ ನಮ್ಮ ಕುಟುಂಬದಲ್ಲಿ ಯಾರಾದರೂ ಪಿತೃಗಳಿಗೆ ಸದ್ಗತಿ ಆಗದೇ ಇದ್ರೆ ಅವರಿಗೆ ಸದ್ಗತಿಯನ್ನು ತಂದುಕೊಡುತ್ತದೆ ಈ ಏಕಾದಶಿಯ ಉಪವಾಸ ಅಂತ ಹೇಳುವಂಥದ್ದು ಈ ಮಾರ್ಗಶೀರ್ಷ ಶುಕ್ಲಪಕ್ಷದ ಏಕಾದಶಿಯ ಮಹತ್ವ ಆಗಿದೆ. ಇಷ್ಟಲ್ಲದೆ ಏಕಾದಶಿಯ ದಿನ ನಾವು ಪ್ರಧಾನವಾಗಿ ಮಾಡಬೇಕಾದದ್ದು ಒಂದು ಉಪವಾಸ, ಅಂದರೆ ಆಹಾರವನ್ನು ಸ್ವೀಕಾರ ಮಾಡದೇ ಇರುವಂಥದ್ದು. ಎರಡನೆಯದ್ದಾಗಿ ಆದಷ್ಟು ಭಗವಂತನ ಚಿಂತನೆ, ಯಾಕಂದರೆ ಉಪವಾಸ ಅನ್ನುವಂಥದ್ದು ಯಾವಾಗ ಸಾರ್ಥಕವಾಗತ್ತೆ ಅಂದರೆ ಬರೀ ಹೊಟ್ಟೆ ಖಾಲಿ ಹಾಕುವುದರಿಂದಲ್ಲ, ಅಥವಾ ಬರೀ ನಿದ್ರೆ ಮಾಡದೇ ಇರುವುದರಿಂದಲೂ ಅಲ್ಲ. ಮತ್ತೆ ಉಪವಾಸ, ಉಪ ಅಂತ ಹೇಳಿದ್ರೆ ಸಮೀಪ ಅಂತ ಸಂಸ್ಕೃತದಲ್ಲಿ, ಭಗವಂತನ ಹತ್ತಿರ ವಾಸ ಮಾಡಬೇಕು, ಯಾಕಂದರೆ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದಕ್ಕೆ ಅನುಕೂಲವಾಗಲಿ ಎಂಬಂತಹ ಕಾರಣದಿಂದಾಗಿ ಈ ಏಕಾದಶಿಯಿಂದ ಪ್ರಾರಂಭ ಮಾಡಿ, ಈ ಏಕಾದಶಿಯ ಚಿಂತನೆ ಏನಿದೆ ಇದರಿಂದ ಪ್ರಾರಂಭ ಮಾಡಿ ಪ್ರತಿ ಏಕಾದಶಿಯ ಚಿಂತನೆಯಲ್ಲೂ ಕೂಡ ಇನ್ನು ಮುಂದೆ ವಿಷ್ಣು ಸಹಸ್ರನಾಮದ ಎರಡೆರಡು ಶ್ಲೋಕಗಳ ಅರ್ಥದ ಚಿಂತನೆಯನ್ನು ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ಆ ಎರಡೆರಡು ಶ್ಲೋಕಗಳ ಅರ್ಥ ಚಿಂತನೆ, ಅದನ್ನು ಸರಳವಾದ ಅರ್ಥ ಚಿಂತನೆ ನಾವು ಮಾಡಿದರೆ ನಾಡಿದ್ದು ಏಕಾದಶಿಯ ದಿನ ಅದನ್ನು ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗತ್ತೆ. ಆ ರೀತಿ ಚಿಂತನೆಯನ್ನು ಮಾಡ್ತಾ ಏಕಾದಶಿಯನ್ನು ಕಳೆದು ಅಂತ ಹೇಳಿದರೆ ಅವಾಗ ನಾವು ಆಹಾರವನ್ನು ಸ್ವೀಕಾರ ಮಾಡದೇ ಇದ್ದದ್ದು ಸಾರ್ಥಕ ಆಗತ್ತೆ, ರಾತ್ರಿ ನಿದ್ರೆ ಮಾಡದೇ ಇದ್ದದ್ದು ಸಾರ್ಥಕ ಆಗತ್ತೆ, ಭಗವಂತನ ಪೂರ್ಣವಾದ ಅನುಗ್ರಹಕ್ಕೆ ಕಾರಣವಾಗತ್ತೆ. ಈ ಕಾರಣದಿಂದಾಗಿ ಈ ಬಾರಿ ವಿಷ್ಣು ಸಹಸ್ರನಾಮ ಸ್ತೋತ್ರ ಏನಿದೆ ಅದರ ಮೊದಲ ಎರಡು ಶ್ಲೋಕಗಳ ಅರ್ಥ ಅದರ ಚಿಂತನೆಯನ್ನು ಈ ಬಾರಿ ಮಾಡೋಣ. ಆ ವಿಷ್ಣು ಸಹಸ್ರನಾಮದಲ್ಲಿ ಮೊದಲ ಎರಡು ಶ್ಲೋಕಗಳು, ಅದರ ಮಹತ್ವ ಎಲ್ರಿಗೂ ತಿಳಿದಿರುವಂಥದ್ದೇ.
ವಿಷ್ಣು ಸಹಸ್ರನಾಮ ಸ್ತೋತ್ರದ. ಯಾಕಂದರೆ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತ ಹೇಳುವಂಥದ್ದೇನಿದೆ ಅದು ಕೇವಲ ವಿಷ್ಣುವನ್ನು ಹೊಗಳುತ್ತಾ ಇರುವುದು ಮಾತ್ರ ಅಲ್ಲ, ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರುವಂಥದ್ದು. ನಮ್ಮ ದೇಹಕ್ಕೆ ಸಂಬಂಧಪಟ್ಟ ನಾಡಿಗಳೇನಿದ್ದಾವೆ ಆ ನಾಡಿಗಳಿಗೂ ವಿಷ್ಣು ಸಹಸ್ರನಾಮದ ಸ್ತೋತ್ರಕ್ಕೂ ಅಂದರೆ ಅಲ್ಲಿರುವಂತಹ ನಾಮಗಳಿಗೂ ನೇರವಾದಂತಹ ಸಂಬಂಧ ಇದೆ. ಅದರಿಂದಾಗಿ ನಮ್ಮೊಳಗಿರುವಂತಹ ಭಗವಂತ ಏನಿದ್ದಾನೆ, ಒಂದೊಂದು ನಾಡಿಯಲ್ಲಿ ಕೂತಿರುವಂತಹ ಭಗವಂತನ ಚಿಂತನೆಯನ್ನು ಈ ವಿಷ್ಣು ಸಹಸ್ರನಾಮ ವಿಶೇಷವಾಗಿ ನಡೆಸ್ತಾ ಇದೆ ಅನ್ನುವಂತಹ ಅನುಸಂಧಾನದೊಟ್ಟಿಗೆ, ಅಷ್ಟಲ್ಲದೆ ನಮಗೆ ಎಲ್ಲ ರೀತಿಯ ಪಾಪವನ್ನು ಕಳೆದು ಪುಣ್ಯವನ್ನು ತಂದುಕೊಡುವಂಥದ್ದು ಇದು ಈ ಸ್ತೋತ್ರ. ಇನ್ನೊಂದೇನಿದಕ್ಕೆ ವೈಶಿಷ್ಟ್ಯ ಅಂದರೆ ಇಲ್ಲಿ ಬಂದಿರುವ ಒಂದೊಂದು ನಾಮಕ್ಕೂ ನೂರು ನೂರು ಅರ್ಥಗಳಿದೆ ಅನ್ನುವಂಥದ್ದು ಬಹಳ ವಿಶಿಷ್ಟ ಈ ವಿಷ್ಣು ಸಹಸ್ರನಾಮದ್ದು. ಅದರಲ್ಲಿ ಮೊದಲನೆಯ ಶ್ಲೋಕ, ವಿಶ್ವಂ ವಿಷ್ಣುರ್ ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತ ಭೃತ್ ಭಾವೋ ಭೂತಾತ್ಮ ಭೂತ ಭಾವನಃ. ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂದರೆ ಬರೀ ಉದ್ದ ಹೇಳಿಕೊಂಡು ಹೋಗೋದಷ್ಟೇ ಅಲ್ಲ, ಆ ನಾಮಗಳ ಅರ್ಥವನ್ನು ತಿಳ್ಕೊಳ್ಳೋದು ಮುಖ್ಯ. ಅದರಲ್ಲಿ ಮೊದಲನೆಯ ಮಂತ್ರದಲ್ಲಿ ವಿಷ್ಣು ಅನ್ನುವಂತ ಹೇಳದಾದ ಮೊದಲನೆಯದ್ದು. ಇನ್ನು ಎರಡನೆಯದ್ದು, ಮೊದಲನೆಯದು ವಿಶ್ವಂ, ಎರಡನೆಯದು ವಿಷ್ಣು, ಮೂರನೆಯದು ವಷಟ್ಕಾರ, ನಾಲ್ಕನೆಯದ್ದು ಭೂತ ಭವ್ಯ ಭವತ್ ಪ್ರಭು, ಐದನೆಯದ್ದು ಭೂತ ಕೃತ್, ಆರನೆಯದ್ದು ಭೂತ ಭೃತ್, ಏಳನೆಯದ್ದು ಭಾವ, ಎಂಟನೆಯದ್ದು ಭೂತಾತ್ಮ, ಒಂಬತ್ತನೆಯ ನಾಮ ಭೂತ ಭಾವನಃ. ಇದಿಷ್ಟು ವಿಷ್ಣು ಸಹಸ್ರನಾಮದ ಮೊದಲ ಶ್ಲೋಕದಲ್ಲಿ ಬಂದಿರುವಂತಹ ಭಗವಂತನ ರೂಪಗಳು. ಬರೀ ರೂಪಗಳು ಮಾತ್ರ ಅಲ್ಲ, ಇದು ಭಗವಂತನ ಗುಣಗಳನ್ನು ಹೇಳ್ತಾ ಇದೆ. ಅಂದರೆ ಭಗವಂತ ಯಾವ ರೀತಿ ಇದ್ದಾನೆ ಅಂತ ತಿಳಿಸ್ತಾ ಇದೆ. ಅದರಲ್ಲಿ ಮೊದಲನೆಯದ್ದು ನಾಮ ವಿಶ್ವಂ ಅನ್ನುವುದು. ಇದನ್ನು ನಾವು ನಮಸ್ಕಾರವಾಗಿ ಹೇಳುವುದಾದರೆ ವಿಶ್ವಾಯ ನಮಃ ಅಂತ ಹೇಳ್ತೇವೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ದೇವರು ಪರಿಪೂರ್ಣನಾಗಿದ್ದಾನೆ. ಅಂದರೆ ದೇವರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಹೋಗಬೇಕಾದ್ರೆ, ದೇವರ ಆರಾಧನೆಯನ್ನು ಮಾಡಬೇಕಾದ್ರೆ ಮೊದಲು ನಮ್ಮ ಮನಸ್ಸಿನಲ್ಲಿ ಇರಬೇಕು ಅಂತ ಹೇಳಿದ್ರೆ ದೇವರು ಪರಿಪೂರ್ಣನಾಗಿದ್ದಾನೆ. ಅದಕ್ಕೆ ಅವನಿಗೆ ಬ್ರಹ್ಮ ಅಂತ ಕರೀತಾರೆ ದೇವರಿಗೆ. ಯಾಕಂದರೆ ಪರಿಪೂರ್ಣನಾಗಿರುವುದರಿಂದ ಯಾವುದೂ ಕೊರತೆ ಇಲ್ಲ ದೇವರಲ್ಲಿ, ಎಲ್ಲ ಗುಣಗಳೂ ದೇವರಲ್ಲಿದೆ, ಪೂರ್ಣ ಪ್ರಮಾಣದಲ್ಲಿದೆ. ಅಂದರೆ ಒಂದೇ ಮಾತಲ್ಲಿ ಹೇಳುವುದಾದರೆ ದೇವರು ತುಂಬ ಒಳ್ಳೆಯವನಾಗಿದ್ದಾನೆ. ದೇವರಷ್ಟು ಮಾತ್ರ ಅಲ್ಲ, ಅವನು ಸಕಲ ಶಕ್ತಿಯಿಂದ ಕೂಡಿದವನಾಗಿದ್ದಾನೆ. ಈ ರೀತಿ ಎಲ್ಲ ಗುಣಗಳನ್ನು ದೇವರಲ್ಲಿ ನಾವು ಹೇಳಬೇಕು. ಇದು ಮೊದಲು ಹೇಳುವಂಥದ್ದು. ಎರಡನೆಯದ್ದೇನೆಂದರೆ ವಿಷ್ಣು ಅಂತ. ಇಂತಹ ಭಗವಂತ ಪರಿಪೂರ್ಣನಾಗಿದ್ದಾನೆ, ಎಲ್ಲದರಲ್ಲೂ ಪರಿಪೂರ್ಣ ಪರ್ಫೆಕ್ಟ್ ಆಗಿದ್ದಾನೆ. ಅಂತಹ ದೇವರು ಪ್ರತಿಯೊಂದು ವಸ್ತುವಿನ ಒಳಗೂ ಇದ್ದಾನೆ. ವಿಶತಿ ವಿಷ್ಣು ಅಂತ ಹೇಳಿದರೆ ವಿಶತಿ ಅಂದರೆ ಎಲ್ಲ ವಸ್ತುವಿನ ಒಳಗೂ ಕೂತಿದ್ದಾನೆ. ನಾನು ಅಣು ರೇಣು ತೃಣಕಾಷ್ಟ, ಪ್ರತಿಯೊಂದರ ಒಳಗೂ ದೇವರು ಕೂತಿದ್ದಾನೆ. ಅದಕ್ಕೆ ಅವನಿಗೆ ವಿಷ್ಣು ಅಂತ ಹೆಸರು. ಮೂರನೆಯ ಒಂದು ನಾಮ ಏನು ಅಂತ ಹೇಳಿದರೆ ಭೂತ ವಷಟ್ಕಾರ ಅಂತ. ಈ ವಷಟ್ಕಾರ ಅಂತ ಹೇಳಿದರೆ ಷಟ್, ಷಟ್ ಅಂತ ಹೇಳಿದರೆ ಆರು, ಸಂಸ್ಕೃತದಲ್ಲಿ ಆರು ಗುಣಗಳು ಪ್ರಧಾನ. ಅದಕ್ಕೆ ಅವನು ಭಗವಂತ ಅಂತ ಕರಿತೇವೆ. ಭಗ ಅಂದರೆ ಇದೆ ಆರು ಗುಣಗಳು. ಆ ಆರು ಗುಣಗಳು ಯಾರಲ್ಲಿ ನಿತ್ಯವೂ ಇರ್ತದೋ ಅವನನ್ನು ವಷಟ್ಕಾರ ಅಂತ ಕರೆಯುವಂಥದ್ದು. ಯಾವುದದು ಆರು ಗುಣಗಳು ವಿಶೇಷವಾಗಿ ಹೇಳುವಂಥದ್ದು ಯಾವುದು ಅಂತ ಹೇಳಿದರೆ ಐಶ್ವರ್ಯ. ಐಶ್ವರ್ಯಸ್ಯ ಸಮಗ್ರಸ್ಯ ಅಂತ ಹೇಳಿದರೆ ನಾವು ಅಣಿಮ ಗರಿಮ ಅಂತ ಏನೇನು ವಿಶೇಷವಾದ ಶಕ್ತಿಗಳು ಅಂತ ತಿಳಿತೇವೆ. ಸಣ್ಣವರಾಗುವುದು, ದೊಡ್ಡವರಾಗುವುದು, ಒಳಗಿರುವುದು, ಎಲ್ಲದ ಐಶ್ವರ್ಯಗಳೂ ಕೂಡ. ಅಂದರೆ ಇವತ್ತೇ ನಾವು ಪವಾಡ ಮಾಡೋದು ಅಂತ ಹೇಳ್ತಾರೆ, ಆ ಎಲ್ಲ ಶಕ್ತಿಗಳೂ ಕೂಡ ಭಗವಂತನಲ್ಲೇ ಪೂರ್ಣವಾಗಿರು. ಸಣ್ಣದಾಗುವುದಾಗಲಿ, ದೊಡ್ಡದಾಗುವುದಾಗಲಿ, ಭಾರ ಆಗುವುದಾಗಲಿ, ಹಗರ ಆಗುವುದಾಗಲಿ, ಇನ್ನೊಬ್ಬರೊಳಗೆ ಕೂತ್ಕೊಳ್ಳೋದಾಗಲಿ, ಇನ್ನೊಬ್ಬರನ್ನು ತಿಳ್ಕೊಳ್ಳಿ, ಎಲ್ಲವೂ ದೇವರಲ್ಲಿದೆಯಂತೆ. ಹೇಗಿದೆ ಅಂತ ಹೇಳಿದ್ರೆ ಪೂರ್ಣವಾಗಿದೆ ದೇವರಲ್ಲಿ. ದೇವರ ಅನುಗ್ರಹ ಇದ್ರೆ ಉಳಿದವರಲ್ಲಿ ಇರ್ತದಷ್ಟೇ, ಇಲ್ಲದ್ರೆ ಇಲ್ಲ. ಅದಕ್ಕಾಗಿ ಆ ಷಟ್ ಗುಣಗಳೇನಿದೆ ಅದರಿಂದಾಗಿ ಇವನು ಯಾವತ್ತೂ ತುಂಬಿಕೊಂಡಿರುವವನು. ಅದಕ್ಕೆ ಅವನು ವಷಟ್ಕಾರ ಅಂತ ಕರೀತಾರೆ ಭಗವಂತನಿಗೆ. ಇನ್ನು ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳ್ತಾರೆ. ಅಂತ ಹೇಳಿದರೆ ಹಿಂದಿನ ಜಗತ್ತು, ಈಗಿನ ಜಗತ್ತು, ಮುಂದಿನ ಜಗತ್ತು, ಎಲ್ಲ ಜಗತ್ತುಗಳಿಗೂ ಇವನೇ ಒಡೆಯ. ಅಂದರೆ ಈಗ ಮಾತ್ರ ವಿಷ್ಣು ಈ ಜಗತ್ತಿಗೆ ಒಡೆಯನಾಗಿದ್ದಾನೆ, ಮುಂದೆ ಇನ್ಯಾರೋ ಒಡೆಯರಾಗ್ತಾರೆ, ಹಿಂದೆ ಯಾರೋ ಆಗಿದ್ರು, ಆ ರೀತಿಯಲ್ಲ.
ಇಲ್ಲಿವರೆಗೆ ಅನಂತ ಕೋಟಿ ಬ್ರಹ್ಮಾಂಡ ಅಂತ ಹೇಳ್ತೇವೆ. ಆ ಅನಂತ ಕೋಟಿ ಬ್ರಹ್ಮಾಂಡಗಳಿಗೆ ಇವನೊಬ್ಬನೇ ನಾಯಕ, ಈ ಭಗವಂತನೇ. ಅದಕ್ಕೆ ಅವನ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳುದು. ಅದಕ್ಕೆ ಭೂತ ಭವ್ಯ ಭವಿಷ್ಯತ್ ಮೂರರದ್ದು ಇವನೇ ಒಡೆಯನಾಗಿದ್ದಾನೆ, ಇವನೊಬ್ಬನೇ ದೇವರಾಗಿ ಒಡೆಯ ಹೊರತು ಇನ್ನೊಬ್ಬರ ಕೈಯಲ್ಲಿ ಇಲ್ಲ ಜಗತ್ತು ಯಾವುದೇ ಕಾಲಕ್ಕೂ. ಇನ್ನು ಭೂತ ಭೃತ್ ಹೇಗೆ ಒಡೆಯ ಅಂದ್ರೆ ಭಗವಂತ ಎಲ್ಲ ಭೂತ ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲಿ ಏನೇನಿದೆಯೋ ಪ್ರತಿಯೊಂದು ವಸ್ತುಗಳು, ಜಡ ಇರಬಹುದು ಜೀವ ಇರಬಹುದು, ಆ ಎಲ್ಲವನ್ನು ಸೃಷ್ಟಿ ಮಾಡುವವನು ಇವನೇ. ಅದಕ್ಕೆ ಅವನಿಗೆ ಭೂತಕೃತ ಅಂತ ಹೆಸರು. ಹಾಗೆ ಭಗವಂತನಿಗೆ ಭೂತ ಭೃತ್ ಅಂತ ಹೆಸರು. ಇವನು ಬರೀ ಸೃಷ್ಟಿ ಮಾಡುವವನು ಮಾತ್ರ ಅಲ್ಲ, ಸೃಷ್ಟಿ ಮಾಡಿ ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ಇವನೇ ಹೊರುವವನು, ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ದೇವರು ವಹಿಸಿಕೊಂಡಿದ್ದಾನೆ. ಅದಕ್ಕೆ ಅವನಿಗೆ ಭೂತ ಭೃತ್ ಅಂತ ಹೆಸರು. ಅಷ್ಟು ಮಾತ್ರ ಅಲ್ಲ, ಭಾವ ಅಂತ ಭಗವಂತನಿಗೆ ಹೆಸರು. ಭಾವ ಅಂತ ಹೇಳಿದ್ರೆ ಅರ್ಥ ಏನು ಅಂದ್ರೆ, ಇಷ್ಟೆಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು ಕೂಡ ದೇವರಿಗೆ ಯಾವತ್ತೂ ಟೆನ್ಷನ್ ಇಲ್ಲ, ಮತ್ತೆ ಯಾವತ್ತೂ ಆನಂದವಾಗಿರುವವನು. ಸದ್ಭಾವ ವಾಚಿನ ಸರ್ವೇ ಸರ್ವೇ ಸುಖ ವಾಚಿನ, ಆ ರೀತಿ ಭಗವಂತ ಆನಂದವಾಗಿರುವವನು, ಸುಖ ಸ್ವರೂಪಿಯಾಗಿರುವವನು. ಅಷ್ಟು ಮಾತ್ರ ಅಲ್ಲ, ಭೂತಾತ್ಮ ಸುಖ ಸ್ವರೂಪಿಯಾಗಿ ಎಲ್ಲೋ ಕೂತಿಲ್ಲ, ಮತ್ತೆ ಪ್ರತಿಯೊಂದು ವಸ್ತು, ಇರುವ ವಸ್ತುಗಳೇನಿದೆ ಎಲ್ಲ ವಸ್ತುಗಳ ಆತ್ಮ. ಆತ್ಮ ಅಂದ್ರೆ ಒಳಗೆ ಕೂತಿರುವ ಅಂತರ್ಯಾಮಿ, ಆ ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇರುವವನು, ಪ್ರತಿಯೊಂದು ವಸ್ತುವಿನ ಒಳಗೆ ಕೂತು ಇವನೇ. ಅದಕ್ಕೆ ಅವನಿಗೆ ಭೂತಾತ್ಮ ಅಂತ ಹೇಳ್ತಾರೆ ದೇವರಿಗೆ. ಅಷ್ಟಲ್ಲ, ಭೂತ ಭಾವನಃ ಅಂತ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ಭೂತ ಅಂತ ಹೇಳಿದ್ರೆ ಜೀವರಾಶಿಗಳು, ಯಾವ ಜೀವರಾಶಿಗಳಿದ್ದ ಜೀವರಾಶಿಗಳಿಗೆ ಭಾವ ಅಂತ ಹೇಳಿದ್ರೆ ಭಕ್ತಿ. ಭಕ್ತಿಯನ್ನು ಕೊಡುವವನು ಅವನೇ. ದೇವರು ಕೊಟ್ಟರೆ ನಮಗೆ ಭಕ್ತಿ ಉಂಟಷ್ಟೇ, ದೇವರು ಕೊಡಲಿಲ್ಲ ಅಂದರೆ ಭಕ್ತಿಯೇ ಬರುವುದಿಲ್ಲ. ಅದಕ್ಕೆ ಯಾರು ಸಜ್ಜೀವರಿದ್ದಾರೆ, ಸಜ್ಜೀವರಿಗೆ ಭೂತ ಈ ಭಕ್ತಿಯನ್ನು ಕೊಡ್ತಾ ಇರುವವನು ಅವನೇ. ಅದಕ್ಕೆ ಭೂತ ಭಾವನಃ ಅಂದ ಭಗವಂತನಿಗೆ ಹೆಸರು. ಇದು ಒಂದೊಂದು ಅರ್ಥಗಳಷ್ಟೇ. ಈ ರೀತಿ ಬೇಕಾದಷ್ಟು ಅರ್ಥಗಳಿದೆ ಒಂದೊಂದು ಈ ಮಂತ್ರ ಈ ನಾಮಗಳಿಗೂ ಕೂಡ ಭಗವಂತನದ್ದು. ಇನ್ನು ಎರಡ ಅಂದರೆ ನೋಡಿ, ಇದಕ್ಕೆ ನಾವು ನಮಸ್ಕಾರವನ್ನು ಮಾಡುವುದಾದರೆ ವಿಶ್ವಾಯ ನಮಃ ಅಂತ ಹೇಳುವುದು ನಾನು ಮೊದಲನೆಯದ್ದು, ವಿಷ್ಣವೇ ನಮಃ ಅಂತ ಹೇಳುವುದು ಎರಡನೆಯದ್ದು, ಮೂರನೆಯದ್ದು ವಷಟ್ಕಾರಾಯ ನಮಃ ಮೂರನೆಯದ್ದು, ನಂತರ ಭೂತ ಭವ್ಯ ಭವತ್ ಪ್ರಭವೇ ನಮಃ ಅದು ನಾಲ್ಕನೆಯದ್ದು, ಭೂತ ಕೃತೇ ನಮಃ ಐದನೆಯದ್ದು, ಭೂತ ಭೃತೇ ನಮಃ ಆರನೆಯದ್ದು, ಭಾವಾಯ ನಮಃ ಏಳನೆಯದ್ದು, ಎಂಟನೆಯದ್ದು ಭೂತಾತ್ಮನೇ ನಮಃ ಇದು, ಇನ್ನು ಒಂಬತ್ತನೆಯದು ಭೂತ ಭಾವನಾಯ ನಮಃ. ಈ ರೀತಿ ಹೇಳಿ ನಮಸ್ಕಾರವನ್ನು ಮಾಡಬೇಕು ಭಗವಂತನಿಗೆ. ಇಷ್ಟು ನಾವು ಮನಸ್ಸಿನಲ್ಲಿ ಅರ್ಥವನ್ನು ನೆನಪಿಟ್ಟುಕೊಂಡು ಆ ಭಗವಂತನನ್ನು ನೆನಪು ಮಾಡಿಕೊಳ್ತಾ ಒಂಬತ್ತು ನಮಸ್ಕಾರಗಳನ್ನು ಮಾಡಿದ್ವು ಅಂತ ಹೇಳಿದ್ರೆ ಏಕಾದಶಿಯ ದಿನ ನಾವು ಭಗವಂತನ ಚಿಂತನೆ ಒಂದು ದೃಷ್ಟಿಯಲ್ಲಿ ನಡೆಸಿದಾಗಾಯಿತು. ಇನ್ನು ಎರಡನೇ ಶ್ಲೋಕ ವಿಷ್ಣು ಸಹಸ್ರನಾಮದ ಏನು ಅಂತ ಹೇಳಿದ್ರೆ, ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವಚ. ಇಲ್ಲಿ ಭಗವಂತನ ನಾಮ ಎಷ್ಟಿದೆ ಅಂತ ಹೇಳಿದ್ರೆ, ಪೂತಾತ್ಮ ಅಂತ ಹೇಳಿದ್ವ ಅದು ಒಂದು, ಪರಮಾತ್ಮ ಅನ್ನುವಂಥದ್ದು ಎರಡು, ಮುಕ್ತಾನಾಂ ಪರಮಾಗತಿ ಗತಿ ಇದು ನಾಲ್ಕನೆಯದು ಮೂರನೆಯದ್ದು, ನಂತರ ಅವ್ಯಯ ಅನ್ನುವಂಥದ್ದು ನಾಲ್ಕನೆಯದ್ದು, ಪುರುಷ ಅನ್ನುವಂಥದ್ದು ಐದು, ಸಾಕ್ಷಿ ಅನ್ನುವಂಥದ್ದು ಆರು, ಕ್ಷೇತ್ರಜ್ಞ ಅನ್ನುವಂಥದ್ದು ಏಳು, ಅಕ್ಷರ ಅಂತ ಹೇಳುವಂಥದ್ದು ಎಂಟು. ಇದಿಷ್ಟು ಈ ಎರಡನೆಯ ಶ್ಲೋಕದಲ್ಲಿದೆ ಭಗವಂತನ ನಾಮ ಹಾಗೂ ಭಗವಂತನ ರೂಪ. ಅದರಲ್ಲ ಅರ್ಥ ಏನಂತ ಹೇಳಿದ್ರೆ, ಪೂತಾತ್ಮ ಅಂತೇಳಿದ್ರೆ ಭಗವಂತ ಪವಿತ್ರವಾದ ಸ್ವರೂಪವುಳ್ಳವನು. ಪೂತ ಅಂದರೆ ಪವಿತ್ರ, ಪವಿತ್ರವಾದ ಸ್ವರೂಪವುಳ್ಳವನು. ಅದಕ್ಕಾಗಿ ದೇವ್ರು ಎಲ್ಲೆಲ್ಲಿರ್ತಾನೋ ಅದೇ ಮಡಿ, ದೇವ್ರ ಎಲ್ಲೆಲ್ಲಿರ್ತಾನೋ ಅದೇ ಶುದ್ಧ. ದೇವ್ರಿಲ್ಲ ಅಂದ್ರೆ ಅದು ಶುದ್ಧವೇ ಇಲ್ಲ. ಭಾಗವತ ಅದನ್ನು ಸ್ಪಷ್ಟ ಹೇಳುತ್ತದೆ, ಮಡಿ ಶುದ್ಧ ಅಂತ ಹೇಳಿದ್ರೆ ದೇವರ ಸನ್ನಿಧಾನ ಇರುವಲ್ಲೇ ಶುದ್ಧ. ಯಾಕಂದ್ರೆ ಅವನು ಪೂತಾತ್ಮ, ಶುದ್ಧವಾದ ಸ್ವರೂಪವುಳ್ಳವ, ಪವಿತ್ರವಾದ ಸ್ವರೂಪವುಳ್ಳವ. ಇನ್ನು ಪರಮಾತ್ಮಾಚ, ಪರಮ ಆತ್ಮ ಅಂತ ಹೇಳಿದ್ರೆ ಉಳಿದ ಎಲ್ಲ ದೇವತೆಗಳೇನಿದ್ದಾರೆ, ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಅವರೆಲ್ಲರನ್ನು ಪರಮ ಅಂದರೆ ಮೀರಿ ನಿಂತವನು, ಅವರೆಲ್ಲರನ್ನು ಮೀರಿ ನಿಂತದನು. ಅವರು ಯಾರು ಇವನಿಗೆ ಸರಿಸಾಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಇವನಿಗಿಂತ ಕೆಳಗೆ. ಅದಕ್ಕೆ ಇವನನ್ನ ಒಬ್ಬನನ್ನೇ ಪರಮಾತ್ಮ ಅಂತ ಕರೆಯುವುದು, ಉಳಿದ ಯಾರನ್ನು ಪರಮಾತ್ಮ ಅಂತ ಕರೆಯುವಲ್ಲ, ವಿಷ್ಣುವನ್ನ ಮಾತ್ರ ಪರಮಾತ್ಮ ಅಂತ ಕರೆಯುವಂಥದ್ದು. ಇನ್ನು ಮುಕ್ತಾನಾಂ ಪರಮಾಗತಿ,
ಯಾರು ಮುಕ್ತರಿದ್ದಾರೆ, ಮುಕ್ತರು ಅಂತ ಹೇಳಿದ್ರೆ ಸಮಸ್ತ ಕಷ್ಟಗಳಿಂದ ಮುಕ್ತಿ ಹೊಂದಿದವರು, ಪರಿಹಾರ ಪರಿವಾರ ಇದು ಹೊಂದಿದವರು. ಅಂತಹ ಸಮಸ್ತ ಕಷ್ಟಗಳಿಂದ ಬಿಡುಗಡೆ ಹೊಂದಿದವರೇನಿದ್ದಾರೆ ಅಂಥವರೆಲ್ಲರಿಗೂ ಇವನೇ ಆಶ್ರಯ, ಕಟ್ಟ ಕಡೆಯ ಆಶ್ರಯ. ಅಂದರೆ ಇವನನ್ನು ಆಶ್ರಯಿಸಿದರೆ ಮಾತ್ರ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ, ಎಲ್ಲ ಕಷ್ಟಗಳಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ, ಮತ್ತು ಯಾವತ್ತಿಂದ ಯಾವತ್ತಿಗೂ ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ. ಅವರೆಲ್ಲರೂ ಇವನನ್ನು ಆಶ್ರಯಿಸಿ ಮುಕ್ತಿ ಪಡೆದಿದ್ದಾರೆ. ಅದಕ್ಕೆ ಮುಕ್ತಾನಾಂ ಪರಮಾಗತಿ. ಇಂತಹ ಭಗವಂತ ಅವ್ಯಯ. ಅವ್ಯಯ ಅಂತ ಹೇಳಿದರೆ ಯಾವುದೇ ವಿಧವಾದ ನಾಶವೂ ದೇವರಿಗಿಲ್ಲ. ಅದಕ್ಕಾಗಿ ದೇವರಿಗೆ ಯಾವತ್ತೂ ಕಷ್ಟ ಬರುವುದು ಅಂತಿಲ್ಲ, ಅಥವಾ ದೇವರು ಯಾವತ್ತೂ ನಮ್ಮ ಹಾಗೆ ಸಾಯುವುದು ಅಂತಿಲ್ಲ, ಅಥವಾ ದೇವರಿಗೆ ಯಾವತ್ತೂ ಅಯ್ಯೋ ಅದು ಕಮ್ಮಿ ಇದೆ ಇದು ಕಮ್ಮಿ ಇದೆ ಅಂತ ಹೇಳಲಿಕ್ಕಿಲ್ಲ ದೇವರಿಗೆ. ಮತ್ತೆ ದೇವರು ಪ್ರತಿಯೊಂದು ಪೂರ್ಣನಾಗೇ ಇರುವಂಥವನು ಭಗವಂತ. ಮತ್ತೆ ಯಾವುದೂ ಇಲ್ಲ ಅಂತ ಅವನಿಗೆ ಅಂದರೆ ನಾಶ ಆಗುವುದು ಅಂತಿಲ್ಲ. ಅದಕ್ಕೆ ಅವನನ್ನು ಅವ್ಯಯ ಅಂತ ಕರೀತಾರೆ. ಯಾವ ವಿಧವಾದ ನಾಶವೂ ಇಲ್ಲದೆ ಇರುವ ಅವ್ಯಯ. ವ್ಯಯ ಅಂದರೆ ಗೊತ್ತು ನಮಗೆ, ವ್ಯಯ ಅಂದರೆ ಕಳ್ಕೊಳ್ಳೋದು, ನಾಶ ಆಗೋದು, ಅದು ಯಾವುದೂ ಇಲ್ಲ ದೇವರಿಗೆ. ಇನ್ನು ಪುರುಷ. ಪುರುಷ ಅಂತ ಹೇಳಿದ್ರೆ ಪುರು, ಪುರು ಅಂದರೆ ಮೊದಲು, ಸೃಷ್ಟಿಯೇ ಆಗದೇ ಇದ್ದಾಗಲೂ ಕೂಡ ಸಹ ಭಗವಂತ ಇದ್ದನು. ಸೃಷ್ಟಿಯ ಆದಿಯಲ್ಲಿ ಇದ್ದವನು, ಯಾರೂ ಇಲ್ಲದಿದ್ದಾಗಲೂ ಇದ್ದವನು, ಅದಕ್ಕೆ ಅವನಿಗೆ ಪುರುಷ ಅಂತ ಕರೀತಾರೆ. ಇನ್ನು ಅನೇಕ ಅರ್ಥಗಳಿದೆ, ಒಂದು ಅರ್ಥ ನೋಡ್ತಾ ಇರೋದಷ್ಟೇ. ಇನ್ನು ಸಾಕ್ಷಿ, ಯಾರು ಎಲ್ಲವನ್ನು ಕಣ್ಣಾರೆ ನೋಡ್ತಾನೋ, ನಾವು ಏನೇನೇನೇನು ಮಾಡ್ತಾ ಇದ್ದೇವೆ ಎಲ್ಲವನ್ನು ದೇವರು ಯಾವತ್ತೂ ಎದುರಿನಲ್ಲೇ ನೋಡ್ತಾ ಇದ್ದಾನೆ, ಅದು ಎರಡು ಕಣ್ಣಿನಲ್ಲ. ಮತ್ತೆ ಅವನು ಎಲ್ಲ ಕಡೆ ವಿಶ್ವತಶ್ಚಕ್ಷು ಅಂತ ಹೇಳಿದ, ಎಲ್ಲ ಕಡೆಯೂ ತನ್ನ ಕಣ್ಣಿಂದಿದ್ದು ನೋಡ್ತಾ ಇದ್ದಾನಂತೆ, ಅದಕ್ಕೆ ಅವನಿಗೆ ಸಾಕ್ಷಿ ಅಂತ ಹೆಸರು. ಕ್ಷೇತ್ರಜ್ಞ, ಈ ದೇಹ ಏನಿದೆ ಇದನ್ನು ದೇಹ ಈ ಕ್ಷೇತ್ರ ಅಂತ ಕರೀತಾರೆ. ಎಲ್ಲ ಈ ಅದು ಒಂದೇ ದೇಹ ಅಂತ ಹೇಳಿದ್ರೆ ಬರೀ ರಕ್ತ ಮಾಂಸ ಅಷ್ಟೇನಾ, ಇದರೊಳಗೆ ಎಷ್ಟು ಇಂದ್ರಿಯಗಳಿದೆ, ಮನಸ್ಸಿದೆ, ಮಹತ್ತತ್ವ, ಅಹಂಕಾರ, ಎಲ್ಲ ಸೂಕ್ಷ್ಮವಾದ ಅನೇಕ ವಸ್ತುಗಳಿದೆ. ಆ ಎಲ್ಲವನ್ನ ತಿಳ್ಕೊಂಡವನು ಅಂದರೆ ದೇವರೊಬ್ಬನೇ ಅಂತೆ. ನಮಗಂತೂ ಈ ದೇಹದ ಬಗ್ಗೆ ಏನೂ ಗೊತ್ತಿಲ್ಲ. ಅಷ್ಟು ಮಾತ್ರ ಅಲ್ಲ, ದೇಹದೊಳಗೆ ದೇವತೆಗಳಿದ್ದಾರೆ, ಅವರಿಗೂ ಪೂರ್ಣವಾಗಿ ದೇಹದ ಮಾಹಿತಿ ಇಲ್ಲ, ಅದು ಗೊತ್ತಿರುವುದು ಅವನಿಗೆ ಮಾತ್ರ. ಕ್ಷೇತ್ರಜ್ಞ ಅಂತ ಅದಕ್ಕೆ ಅವನನ್ನು ಕರೆಯುವುದು. ಜ್ಞ ಅಂದರೆ ತಿಳಿದವನು, ಕ್ಷೇತ್ರ ಈ ದೇಹದ ಒಳಗೆ ಏನೇನೇನೇನಿದೆ ಅದೆಲ್ಲವನ್ನು ಸಂಪೂರ್ಣ ತಿಳಿದವನವನೇ, ಅದಕ್ಕೆ ಅವನನ್ನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಅಕ್ಷರ ಅಂತ ದೇವರನ್ನು ಕರೀತಾರೆ. ಯಾಕೆ ಅಕ್ಷರ ಅಂತ ಕರೀತಾರೆ ಅಂತ ಹೇಳಿದರೆ, ಭಗವಂತ ಅಕಾರದಿಂದ ಕ್ಷಕಾರ, ಅಕಾರದಿಂದ ಕ್ಷಕಾರದವರೆಗೆ ಪ್ರತಿಯೊಂದು ಅಕ್ಷರಗಳೇನಿದೆ ಇವೆಲ್ಲ ನಮಗೇನು ಅಂದರೆ ಬರೀ ಅಕ್ಷರಗಳಷ್ಟೇ, ಆದರೆ ಇದು ಬರೀ ಅಕ್ಷರ ಅಲ್ಲ ಅಂತ ಹೇಳ್ತಾರೆ. ಮತ್ತೆ ಪ್ರತಿಯೊಂದರ ಒಳಗೂ ದೇವರು ಕೂತಿದ್ದಾನೆ, ಕೂತ್ಕೊಂಡು ತಾನು ಆನಂದ ಪಡ್ತಾ ಇದ್ದಾನಂತೆ. ಈ ರೀತಿ ಅಕಾರದಿಂದ ಕ್ಷಕಾರದವರೆಗೆ ಇರುವ ಪ್ರತಿಯೊಂದು ಅಕ್ಷರದಲ್ಲೂ ಕೂತು ತಾನು ರಮಿಸುವಂತಾನು, ಆನಂದ ಪಡುವಂಥವನು, ಅವನು ಅಕ್ಷರ ಅಂತ ಭಗವಂತ ಕರೆಯಲ್ಪಡುತ್ತೆ. ಅದು ಒಂದೊಂದು ರೂಪದಿಂದ ಕೂತಿದ್ದಾನೆ. ಆ ಅಂದರೆ ಅಜ ಅಂತ, ಆ ಅಂದರೆ ಆನಂದ ಅಂತ, ಈ ಅಂದರೆ ಇಂದ್ರ ಅಂತ. ಈ ರೀತಿ ದೇವರ ಒಂದೊಂದು ರೂಪಗಳು ತಾನು ಕೂತಿದ್ದಾನಂತೆ. ಶಂಖ, ಚಕ್ರ, ವರ, ಅಭಯ ಇದನ್ನಿಟ್ಕೊಂಡು ಹಿಡ್ಕೊಂಡು ಕೂತಿದ್ದಾನೆ. ಈ ರೀತಿ ಇದ್ದಾನೆ ದೇವರು ಪ್ರತಿಯೊಂದು ಅಕ್ಷರದೊಳಗು. ಅಂತಹ ಭಗವಂತನನ್ನು ಅಕ್ಷರ ಅಂತ ಕರೀತಾರೆ. ಹೀಗೆ ಭಗವಂತ ತಾನು ಆನಂದ ಪಡ್ತಾ ಇದ್ದಾನೆ ಒಂದೊಂದು ಒಂದೊಂದು ರೂಪದಿಂದ. ಹೀಗೆ ನಾವು ಎರಡು ಶ್ಲೋಕಗಳೇನಿದೆ, ಎರಡು ಶ್ಲೋಕಗಳನ್ನು ಏಕಾದಶಿಯ ದಿನ ಅನುಸಂಧಾನವನ್ನು ಮಾಡಿದವು, ಮನಸ್ಸಿನಲ್ಲಿ ಚಿಂತನೆ ಮಾಡಿದವು ಅಂತ ಹೇಳಿದರೆ ವಿಶೇಷವಾದ ಭಗವಂತನ ಅನುಗ್ರಹ ಆಗುತ್ತದೆ. ಈ ಎರಡನೆಯ ಶ್ಲೋಕದಲ್ಲಿ ಬಂದಿರುವಂತಹ ಭಗವಂತನ ನಾಮಗಳೇನಿದೆ ಇದನ್ನು ಹೇಳಿ ನಮಸ್ಕಾರ ಮಾಡುವುದಾದರೆ, ಅವಾಗ ಮೊದಲು ಪೂತಾತ್ಮನೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ಆನಂತರ ಪರಮಾತ್ಮನೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ನಂತರ ಮುಕ್ತಾನಾಂ ಪರಮಾಗತಯೇ ನಮಃ ಅಂತ ಹೇಳಿ ನಮಸ್ಕಾರವನ್ನು ಮಾಡಬೇಕು. ಆಮೇಲೆ ಅವ್ಯಯಾಯ ನಮಃ ನಮಸ್ಕಾರವನ್ನು ಮಾಡಬೇಕು. ನಂತರ ಪುರುಷಾಯ ನಮಃ ಅಂತೇಳಿ ನಮಸ್ಕಾರ ಮಾಡಬೇಕು. ಆನಂತರ ಸಾಕ್ಷಿಣೇ ನಮಃ ಅಂತೇಳಿ ನಮಸ್ಕಾರ ಮಾಡಬೇಕು. ನಂತರ ಕ್ಷೇತ್ರಜ್ಞಾಯ ನಮಃ ಅಂಥೇಳಿ ನಮಸ್ಕಾರವನ್ನು ಮಾಡಬೇಕು. ನಂತರ ಅಕ್ಷರಾಯ ನಮಃ ಅಂಥೇಳಿ ನಮಸ್ಕಾರವನ್ನು ಮಾಡಬೇಕು. ಹೀಗೆ ಇಷ್ಟು ನಾವು ನಮಸ್ಕಾರವನ್ನು ನಮಃ ನಮಃ ಅಂತ ಹೇಳಿ ನಮಸ್ಕಾರ ಮಾಡಿದರೆ ಎರಡನೆಯ ಶ್ಲೋಕದಲ್ಲಿ ಯಾವ ರೂಪಗಳು ಹೇಳಲ್ಪಟ್ಟಿದೆಯೋ ಆ ರೂಪಗಳಿಗೆ ನಮಸ್ಕಾರ ಮಾಡಿದಾಗ ಆಗ್ತದೆ. ಆ ರೀತಿ ನಾಡಿದ ಏಕಾದಶಿ ನಾವು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ
ಮತ್ತೆ ಏಕಾದಶಿ ಡಿಸೆಂಬರ್ 14ನೇ ತಾರೀಕು, 13ನೇ ತಾರೀಕು ಸೋಮವಾರ ದಶಮಿಯ ಆಚರಣೆ. ಮಾಮೂಲಾಗಿ ಎಲ್ಲರೂ ತಿಳಿದಿರುವಂತೆಯೇ ಒಂದು ಹೊತ್ತು ಆಹಾರವನ್ನು ಸ್ವೀಕಾರ ಮಾಡಿ, ಇನ್ನು ಅಶಕ್ತರಾಗಿದ್ದರೆ ಮತ್ತೆ ತಾವು ಫಲಾಹಾರ ಮುಂತಾದ ಆಹಾರಗಳನ್ನು ಸ್ವೀಕಾರ ಮಾಡಬಹುದು ಅಶಕ್ತರಾಗಿದ್ದ ಪಕ್ಷದಲ್ಲಿ. ನಂತರ 15ನೇ ತಾರೀಕು, 14 ಏಕಾದಶಿ ಮಂಗಳವಾರ, 15ನೇ ತಾರೀಕು ಬುಧವಾರ ದ್ವಾದಶಿ. ಅವತ್ತು ಮಾತ್ರ ಸ್ವಲ್ಪ ವಿಶೇಷ ಇದೆ ಅಂತ ಹೇಳಿದರೆ, ಅವತ್ತು ಬೆಳಗ್ಗೆ 8:35 ತನಕ ಸಾಧಾರಣ ಹರಿವಾಸರ ಅಂತ ಹೇಳಿದರೆ, ದ್ವಾದಶಿಯ ಮೊದಲ ಕಾಲು ಭಾಗ ಏನಿದೆ ಅದು ಕೂಡ ಏಕಾದಶಿಯಷ್ಟೇ ಪವಿತ್ರ, ಅದು ಮುಗಿದ ಮೇಲೆ ಆಹಾರ ಸ್ವೀಕಾರ ಮಾಡಬೇಕು ಅಂತ. ಆ ದ್ವಾದಶಿಯ ಮೊದಲ ಭಾಗ ಮುಗಿಯುವಂಥದ್ದು 8:35 ತನಕ. ಅದಕ್ಕೆ ಅಲ್ಲಿವರೆಗೂ ಏಕಾದಶಿ ಆಚರಣೆ ಹಾಗೇನೆ, ಆ ನಂತರ ತೀರ್ಥವನ್ನು ಸ್ವೀಕಾರ ಮಾಡಿ ಆಮೇಲೆ ದೇವರಿಗೆ ನೈವೇದ್ಯ ಮಾಡಿದ ಆಹಾರವನ್ನು ಪ್ರಸಾದವನ್ನು ಸ್ವೀಕಾರ ಮಾಡಿ ಆನಂತರ ಕೃಷ್ಣಾರ್ಪಣ ಬಿಟ್ಟರೆ ಈ ಏಕಾದಶಿ ಸಾರ್ಥಕ ಆಗುತ್ತೆ. ಆ ರೀತಿ ದೇವರು ಮಾಡಿಸ್ಲಿ ಅಂತ ಹೇಳ್ತಾ ಏಕಾದಶಿ ಈ ಮಹಾತ್ಮೆಯನ್ನು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.